ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಗೆಳೆಯರೇ ಮತ್ತು ವಿದ್ಯಾರ್ಥಿಗಳೇ, ಕನ್ನಡ ಜಿ ಕೆ ಸಿರಿಸ್ಗೆ ತಮ್ಮೆಲ್ಲರಿಗೆ ಆದರದ ಸ್ವಾಗತ. ಇವತ್ತಿನ ವಿಷಯ ಭಾರತದ ರಾಷ್ಟ್ರೀಯ ಚಿಹ್ನೆಗಳು, ನ್ಯಾಷನಲ್ ಅಂಡ್ ಆಫಿಷಿಯಲ್ ಸಿಂಬಲ್ಸ್ ಆಫ್ ಇಂಡಿಯಾ. ಬನ್ನಿ ಸಿರಿಸನ್ನ ಶುರು ಮಾಡೋಣ. ಪ್ರಶ್ನೆ ಒಂದು, ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು? ಉತ್ತರ ಸರಿಯಾಗಿದೆ, ಭಾರತದ ರಾಷ್ಟ್ರೀಯ ಲಾಂಛನ ನಾಲ್ಕು ಮುಖದ ಸಿಂಹ. ಪ್ರಶ್ನೆ ಎರಡು, ಭಾರತದ ರಾಷ್ಟ್ರಗೀತೆ ಯಾವುದು? ಹೌದು, ಭಾರತದ ರಾಷ್ಟ್ರಗೀತೆ ಜನಗಣಮನ. ಪ್ರಶ್ನೆ ಮೂರು, ಭಾರತದ ರಾಷ್ಟ್ರಧ್ವಜ ಯಾವುದು? ಹೌದು, ಭಾರತದ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ಅಥವಾ ತಿರಂಗ ಅಂತ ಕರಿತೀವಿ. ಪ್ರಶ್ನೆ ನಾಲ್ಕು, ಭಾರತದ ರಾಷ್ಟ್ರೀಯ ನದಿ ಯಾವುದು? ಹೌದು, ಭಾರತದ ರಾಷ್ಟ್ರೀಯ ನದಿ ಗಂಗಾ. ಪ್ರಶ್ನೆ ಐದು, ಭಾರತದ ರಾಷ್ಟ್ರೀಯ ಹಾಡು ಯಾವುದು? ಭಾರತದ ರಾಷ್ಟ್ರೀಯ ಹಾಡು ವಂದೇ ಮಾತರಂ. ಪ್ರಶ್ನೆ ಆರು, ಭಾರತದ ರಾಷ್ಟ್ರೀಯ ಪುಷ್ಪ ಯಾವುದು? ಭಾರತದ ರಾಷ್ಟ್ರೀಯ ಪುಷ್ಪ ಕಮಲ. ಪ್ರಶ್ನೆ ಏಳು, ಭಾರತದ ರಾಷ್ಟ್ರೀಯ ಫಲ ಯಾವುದು? ಭಾರತದ ರಾಷ್ಟ್ರೀಯ ಫಲ ಮಾವು. ಪ್ರಶ್ನೆ ಎಂಟು, ಭಾರತದ ರಾಷ್ಟ್ರೀಯ ಪಂಚಾಂಗ ಯಾವುದು? ಭಾರತದ ರಾಷ್ಟ್ರೀಯ ಪಂಚಾಂಗ ಶಕ ಪಂಚಾಂಗ. ಪ್ರಶ್ನೆ ಒಂಬತ್ತು, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಬಂಗಾಳದ ಹುಲಿ. ಪ್ರಶ್ನೆ ಹತ್ತು, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ಪ್ರಶ್ನೆ ಹನ್ನೊಂದು, ಭಾರತದ ರಾಷ್ಟ್ರೀಯ ದಿವಸಗಳು ಯಾವುದು? ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಹಾಗೂ ಗಾಂಧಿ ಜಯಂತಿ. ಪ್ರಶ್ನೆ ಹನ್ನೆರಡು, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ದಕ್ಷಿಣ ಏಷ್ಯಾ ನದಿಗಳಲ್ಲಿ ಕಾಣುವಂತಹ ಡಾಲ್ಫಿನ್. ಪ್ರಶ್ನೆ ಹದಿಮೂರು, ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ಭಾರತದ ರಾಷ್ಟ್ರೀಯ ಸರೀಸೃಪ ಕಾಳಿಂಗ ಸರ್ಪ ಅಥವಾ ಕಿಂಗ್ ಕೋಬ್ರಾ. ಪ್ರಶ್ನೆ ಹದಿನಾಲ್ಕು, ಭಾರತದ ರಾಷ್ಟ್ರೀಯ ಚಲಾವಣಾ ನಾಣ್ಯ ಯಾವುದು? ಭಾರತೀಯ ರೂಪಾಯಿ. ಪ್ರಶ್ನೆ ಹದಿನೈದು, ಭಾರತದ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ? ಭಾರತೀಯ ಆನೆ. ಪ್ರಶ್ನೆ ಹದಿನಾರು, ಭಾರತದ ರಾಷ್ಟ್ರೀಯ ಮರ? ಭಾರತೀಯ ಆಲದ ಮರ. ಪ್ರಶ್ನೆ ಹದಿನೇಳು, ಭಾರತದ ರಾಷ್ಟ್ರೀಯ ತುರಾಯಿ? ಇಂಡಿಯನ್ ಕಾಕಡೆ. ಪ್ರಶ್ನೆ ಹದಿನೆಂಟು, ಭಾರತದ ಅಧಿಕೃತ ಹೆಸರು? ಭಾರತ ಗಣರಾಜ್ಯ. ಪ್ರಶ್ನೆ ಹತ್ತೊಂಬತ್ತು, ಭಾರತದ ರಾಷ್ಟ್ರೀಯ ಖಾದ್ಯ? ಕಿಚಡಿ. ಪ್ರಶ್ನೆ ಇಪ್ಪತ್ತು, ಭಾರತದ ರಾಷ್ಟ್ರೀಯ ಗುರಿ ಅಥವಾ ಧ್ಯೇಯವಾಕ್ಯ? ಸತ್ಯಮೇವ ಜಯತೆ. ಇಪ್ಪತ್ತೊಂದು, ಭಾರತ ದೇಶದ ಕಚೇರಿಯ ಭಾಷೆ? ಹಿಂದಿ ಮತ್ತು ಇಂಗ್ಲಿಷ್. ಭಾರತದ ರಾಷ್ಟ್ರೀಯ ತರಕಾರಿ? ಪಂಪ್ಕಿನ್. ಪ್ರಶ್ನೆ ಇಪ್ಪತ್ಮೂರು, ಭಾರತದ ರಾಷ್ಟ್ರೀಯ ವಿಮಾನ?
ಇಂಡಿಯನ್ ಏರ್ಲೈನ್. ಪ್ರಶ್ನೆ 24. ಭಾರತದ ರಾಷ್ಟ್ರೀಯ ಗ್ರಂಥಾಲಯ. ರಾಷ್ಟ್ರೀಯ ಗ್ರಂಥಾಲಯ ಕಲ್ಕತ್ತಾ. ಪ್ರಶ್ನೆ 25. ಭಾರತದ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ. ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಹೊಸ ದೆಹಲಿ. ಆತ್ಮೀಯರೇ, ಈ ಜ್ಞಾನವನ್ನು ನಿಮ್ಮ ಗೆಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಪುಟಾಣಿಗಳಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಸರಣಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.